ಚಟ್ನಿ, ಒಂದು ಒಂದು ಸ್ಪೂನು ಎಣ್ಣೆ, ಒಂದು ಅಥವಾ ಎರಡು ಪುಂಡಿ ಪಲ್ಲೆ ಫ್ರೈ ಮಾಡಬೇಕು. ಖಾರಕ್ಕೆ ಎಷ್ಟು ಬೇಕಷ್ಟು ಮೆಣಸಿನ್ಕಾಯಿ, ಚೆನ್ನಾಗಿ ಹುರಿಬೇಕು. ಎಲ್ಲ ಬ್ರೌನ್ ಕಲರ್ ಬರುತ್ತೆ, ಅದು ಎಲ್ಲ ಬ್ರೌನ್ ಕಲರ್ ಆಗೋವರೆಗೂ ಇದಾಗಿದೆ. ಇದೆ ಇದಕ್ಕೆ ರುಚಿಗೆ ಉಪ್ಪು, ಜೀರಿಗೆ ಒಂದು ಸ್ಪೂನು, ಜೀರಿಗೆ ಎರಡು ಗಡ್ಡೆ, ದೊಡ್ಡದ್ದು ಎರಡು ಗಡ್ಡೆ, ಬೆಳ್ಳುಳ್ಳಿ ತಗೊಂಡಿದ್ದೆ ನಾನು. ಈಗ ಮಿಕ್ಸಿ ಮಾಡಿದೆ, ಚಟ್ನಿ ನೀರು ಹಾಕಬಾರದು. ಇದು ರೊಟ್ಟಿ ಚಪಾತಿಗೆ ತುಂಬ ಟೇಸ್ಟ್ ಇರುತ್ತೆ, ಅನ್ನದ ಜೊತೆನೂ ತಿನ್ಬೋದು. ಪುಂಡಿ ಪಲ್ಲೆ ಚಟ್ನಿ ರೆಡಿ.